ನೋಡಿ ನನ್ನ ಕಿಚನ್ ಹೇಗಿದೆ, ಬೆಳಿಗ್ಗೆ ಹೊತ್ತು ಎಲ್ಲರ ಮನೆ ಕಿಚನ್ನು ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪುಷ್ಪಾಂಜಲಿ. ಇವತ್ತು ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ. ಅದು ಆ್ಯಕ್ಚುಲಿ ಶಾರ್ಟ್ಸಲ್ಲಿ ನಾನು ಇದರ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ನೀವು ಅದು ಈ ರೆಸಿಪಿ ಬೇಕು ಅಂದರೆ ಶಾರ್ಟ್ಸ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನಾನು ಹಬ್ಬದ ಕ್ಲೀನಿಂಗಿಗೂ ಯಾರನ್ನೂ ಹೆಲ್ಪ್ ತೊಗೊಳ್ಳೇ ಇಲ್ಲ, ನಾನೇ ಮಾಡಿಕೊಂಡೆ. ಸ್ವಲ್ಪ ಮೇಲ್ಗಡೆ ನಮ್ಮ ಮಕ್ಕಳ ರೂಮ್ ಕ್ಲೀನ್ ಮಾಡುವಾಗ, ಅವ್ರವ್ರ ರೂಮ್ ಕ್ಲೀನ್ ಮಾಡುವಾಗ, ಹರ್ಷಿಣಿ ರೂಮ್ ಮಾಡುವಾಗ ಅವಳು ಜೊತೆಗಿದ್ಲು, ಪಾವನಿ ರೂಮ್ ಮಾಡುವಾಗ ಅವಳು ಜೊತೆಗಿದ್ಲು. ನಿಜ ಹೇಳಬೇಕು ಅಂದರೆ ಪಾಪ 80% ಅವ್ರ ರೂಮ್ನ ಅವರೇ ಕ್ಲೀನ್ ಮಾಡಿಕೊಂಡ್ರು, ನಾನು ಜಸ್ಟ್ 20% ಹೆಲ್ಪ್ ಮಾಡೋದ್ನೇನು ಅಷ್ಟೇ ಅವ್ರಿಗೆ. ಕಿಚನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೇನು ಒಂದು 20% ಅಷ್ಟು ಇರ್ಬೋದೇನೋ ಅಷ್ಟೇ. ಬರೀ ಓ ಟಿ ಜಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಈರುಳ್ಳಿ ಬುಟ್ಟಿ ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಅದೇನು ದೊಡ್ಡ ಕೆಲಸ ಅಲ್ಲ, ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಅದನ್ನು ಮಾಡ್ಕೋಬೋದು. ಸೊ ನಂದು ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಅಂತಲೇ ಅನ್ಕೋಬೋದು. ಇನ್ನು ಇವತ್ತು ನಾನು ಹಾಲ್ನ ಲಿವಿಂಗ್ ಏರಿಯಾ, ಅದು ಹಾಲ್ ಇದೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವುದು ಕ್ಲೀನಿಂಗ್ ವೀಡಿಯೋ ಹಾಕಿರಲಿಲ್ಲ, ಅದಕ್ಕೆ ಇದನ್ನು ಹಾಲ್ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿನ್ನೆ ನಾನು ಸಿಟಿಗೆ ಹೋಗಿದ್ದೆ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ. ಬರೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಯಿತು. ನನಗೆ ಮೈಕೈ ಎಲ್ಲ ಬೇರೆ ತುಂಬ ನೋವುತ್ತಾ ಇತ್ತು, ಹಾಗಾಗಿ ನಾನು ನಿನ್ನೆ ಪಾತ್ರೆ ತೊಳೆಯೋಕ್ಕೆ ಹೋಗಲಿಲ್ಲ. ನೋಡಿ, ಒನ್ ಟೈಮ್ ನಾವು ಪಾತ್ರೆ ತೊಳೆದಿಲ್ಲ ಅಂತಂದರೆ ಎಷ್ಟು ಪಾತ್ರೆ ಆಗುತ್ತೆ. ಸೊ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅಂತ ಅನ್ಕೋತೀನಿ. ನಿನ್ನೆ ಆ್ಯಕ್ಚುಲಿ ನಂದು ಹಬ್ಬದ ಶಾಪಿಂಗ್ ಎಲ್ಲ ಮುಗ್ದಿತ್ತು, ಏನೂ ಇರಲಿಲ್ಲ. ಆದರೆ ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಇತ್ತು ಅಂತ ಹೋಗಿದ್ದೆ. ಆದರೂ ನಿನ್ನೆ ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು, ಮೇ ಬಿ ಎಲ್ಲರೂ ಹಬ್ಬ ಶಾಪಿಂಗೆ ಅಂತ ಹೇಳಿ ಬಂದಿದ್ರು ಅನ್ಕೋತೀನಿ. ಸೊ ನನಗೂ ಲೇಟ್ ಆಗೋಯಿತು, ಮನೆಗೆ ಬಂದು ಕೆಲಸ ಮಾಡೋಕ್ಕೂ ಮೂಡ್ ಇರಲಿಲ್ಲ. ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ದಿನ ರೆಸ್ಟ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಡಬಲ್ ಕೆಲಸನೇ ಮಾಡಬೇಕು ನಾವು, ಇದೇ ಪ್ರಾಬ್ಲಮ್ ಅನಿಸುತ್ತೆ ನಮ್ಮದು ಹೋಮ್ ಮೇಕರ್ಸ್ಗೆ. ಇನ್ನು ನಾನು ಪಾತ್ರೆ ತೊಳೆಯೋಷ್ಟು ಒಳಗಡೆ ಬಟ್ಟೆ ಮಿಷಿನ್ಗೆ ಹಾಕಿ ಬಂದುಬಿಟ್ರೆ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಬಟ್ಟೆನೂ ಆಗಿರುತ್ತೆ, ಒಣಗಾಕೊಳ್ಳೋಕ್ಕೂ ಸರಿ ಹೋಗುತ್ತೆ. ನಾನು ವಾಷಿಂಗ್ ಮಿಷಿನ್ ಆ್ಯಕ್ಚುಲಿ ಮೇಲೆ ಟೆರೆಸ್ ಮೇಲೆ ಒಂದು ರೂಮ್ ಕಟ್ಸಿದ್ದೀವಿ, ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲೇ ಮಿಷಿನ್ಗೆ ಹಾಕಿಬಿಟ್ಟು ನಾನು ಒಣಗಾಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಅಲ್ಲೇ ಇಟ್ಟಿದ್ದೀನಿ. ಸೊ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಆಮೇಲೆ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಕಾರ್ಪೆಟ್ಟು ಒಗಿಬೇಕು, ಇದನ್ನು ಮಿಷಿನ್ಗೆ ಹಾಕೋಕ್ಕಾಗಲ್ಲ, ತುಂಬ ವೆಯ್ಟ್ ಇದೆ. ಸೊ ಕೈಯಲ್ಲೇ ವಾಶ್ ಮಾಡಬೇಕು. ಇವಾಗ ಆಲ್ರೆಡಿ ತುಂಬಾ ಬಿಸಿಲಾಗಿದೆ, ಇದನ್ನು ಇವಾಗಂತೂ ಒಗೆಯೋಕ್ಕಾಗಲ್ಲ. ಇದು ನೋಡೋಣ, ನಾಳೆ ಅಥವಾ ನಾಳಿದ್ದು ನಮ್ಮ ಮನೆಯವ್ರನ್ನ ಹೆಲ್ಪ್ ತೊಗೋತೀನಿ, ಹಸ್ಬೆಂಡ್ನ ಕೇಳ್ತೀನಿ. ಯಾಕಂದರೆ ಒಬ್ಬಳೇ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಒಂದೇ ಕಾರ್ಪೆಟ್ ಇಲ್ಲ, ಮತ್ತು ನಮ್ಮ ಬೆಡ್ರೂಮಲ್ಲೂ ಕಾರ್ಪೆಟ್ ಹಾಕಿದ್ದೀನಿ, ಮತ್ತು ಮಕ್ಕಳ ರೂಮಲ್ಲೂ ಚಿಕ್ಕ ಚಿಕ್ಕ ಹಾಕಿದ್ದೀವಿ. ಅವೆಲ್ಲ ಕಷ್ಟ ಆಗೋದಿಲ್ಲ, ಅದನ್ನೇನೋ ನಾನೇ ವಾಶ್ ಮಾಡ್ಕೋಬೋದು. ಬಟ್ ಇದು ಒಂದು ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಹೆಲ್ಪ್ ಬೇಕು. ನೋಡೋಣ, ಹಸ್ಬೆಂಡ್ನ ಕೇಳ್ತೀನಿ, ಇಲ್ಲ ಅಂದರೆ ನನ್ನ ಅರ್ಶಿಣಿನಾದರೂ ಕೇಳ್ತೀನಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಆದರೆ ಇದನ್ನು ಆದಷ್ಟು ನಾನು ಸಂಡೇನೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಆಗ ಅವ್ರಿಗೂ ರಜಾ ಇರುತ್ತಲ್ವ. ಸೊ ಅವರು ಬಂದು ಹೆಲ್ಪ್ ಮಾಡ್ಬೋದು ನನಗೆ. ಸೋಫಾ ಚೆನ್ನಾಗಿದೆ, ಎಲ್ಲಿ ಪರ್ಚೇಸ್ ಮಾಡಿದ್ರಿ, ಅದು ಶಾಪ್ ಅಡ್ರೆಸ್ ಏನಾದರೂ ಇದ್ರೆ ಕೊಡಿ ಅಂತ ಹೇಳಿ ಕೆಲವರು ನನಗೆ ಕಮೆಂಟಲ್ಲಿ ಕೇಳಿದ್ರಿ. ಇದು ನಾವು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದಲ್ಲ, ಒಂದು 5 ವರ್ಷ ಏನೋ ಆಯಿತು ನಾವು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು. ನಾನು ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ನೋಡಿ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ ನಾವು ಕಸ್ಟಮೈಸ್ ಮಾಡಿಸಿದ್ವಿ. 5 ವರ್ಷ ಬೇರೆ ಆಯ್ತಲ್ವಾ. ಸೊ ಅವಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೇನು ಬ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಅವೆಲ್ಲ ನೆನ್ಪಿಟ್ಕೋಬೇಕು ಅಂತಲೂ ನನಗೆ ಅಷ್ಟು ಇದಿರಲಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲ ಇವಾಗ ಅದು
ಎಲ್ಲಿ ಕಸ್ಟಮೈಸ್ ಮಾಡಿಸಿದ್ವಿ ಅಂತ ಹೇಳಿ. ಆ ಫೋನ್ ನಂಬರು ಇಲ್ಲ ಇವಾಗ ನನ್ನ ಹತ್ರ. ಸೊ ಈ ಮನೆಗೆ ಬಂದಾಗ ನಾವು ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ನಮಗೆ ಇದು ಕಲರ್ ಥೀಮ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು, ಹಾಗಾಗಿ ಇರಲಿ ಬಿಡು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಒಂದು ಡ್ಯಾಮೇಜ್ ಏನಾಗಿಲ್ಲ ಅಲ್ವಾ, ಸುಮ್ಮನೆ ಏನಕ್ಕೆ ಚೇಂಜ್ ಮಾಡಬೇಕು? ಡ್ಯಾಮೇಜ್ ಆಗಿ ಅದು ಕಿತ್ತೋದ್ರೆ ನಾವು ಹೊಸ ತೊಗೊಬರ್ಬೇಕು. ಹೋಗಿದ ಮನೆಗೆಲ್ಲಾನು ಆ ಮನೆಗೆ ಇದು ಸೂಟ್ ಆಗಲ್ಲ ಅಂತ ಹೇಳಿ ಚೇಂಜ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ವಿಂಡೋಗೆ ನಾನು ಇನ್ನೂ ಕರ್ಟನ್ನೇ ತಂದು ಹಾಕಿಲ್ಲ, ಯಾಕಂದರೆ ಹಳೆ ಕರ್ಟನ್ಸ್ ಎಲ್ಲ ಇದೆ, ಅದು ತುಂಬ ದಪ್ಪ ಇತ್ತು ಬಟ್ಟೆ. ಮತ್ತು ಈ ವಿಂಡೋಗೆ ಕರ್ಟನ್ ಅವಶ್ಯಕತೆಯೇ ಇಲ್ಲ ನಿಜ ಹೇಳಬೇಕು ಅಂದರೆ, ಯಾಕಂದರೆ ಔಟ್ಸೈಡರ್ಸ್ಗೆ ಏನು ಒಳಗಡೆ ಕಾಣೋದಿಲ್ಲ. ಹಾಕ್ಕೊಂಡ್ರೆ ನಾವು ಸುಮ್ಮನೆ ಶೋಗೆ ಹಾಕ್ಕೋಬೇಕು ಅಷ್ಟೇ. ಅದಕ್ಕೆ ನಾನು ತೆಳ್ಳಗಿರೋದು ವೈಟ್ ಕಲರ್ದು ಯಾವುದಾದ್ರೂ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಈ ಮನೆ ಕಟ್ಟುವಾಗ ಇಂಟೀರಿಯರ್ ಡಿಸೈನರ್ಸ್ ಯೂಶ್ವಲಿ ನಾವು ಇಂಟೀರಿಯರ್ಸ್ಗೆ ಯಾರಿಗಾದರೂ ನಾವು ಒಪ್ಸಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟು ಮನೆ ಸೈಟ್ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಅವರು ಒಂದು ವಿಜುವಲೈಸ್ ಮಾಡಿಕೊಂಡು ಮನೇನ ಹೀಗೀಗೆ ಈ ಜಾಗದಲ್ಲಿ ಇದ್ದಿದ್ದು ಬರುತ್ತೆ ಅಂತ ಹೇಳಿ ನಮಗೆ ಒಂದು ಪಿಕ್ಚರ್ಸ್ನ ಕಳಿಸ್ಕೊಡ್ತಾರೆ. ಸೊ ಆ ಪಿಕ್ಚರ್ಸ್ ಕಳಿಸ್ಕೊಟ್ಟಾಗ ನಮ್ಮ ಹಾಲ್ಗೆ ಈ ಡೆಕೋರೇಟಿವ್ ಪೀಸ್ ಅನ್ನೋದನ್ನು ಅವ್ರು ಹಾಕಿದ್ರು. ಅಂದರೆ ಅವರು ಸುಮ್ಮನೆ ಹಾಕಿದ್ರಂತೆ. ನಾವು ಕೇಳಿದ್ವಿ ಇದನ್ನು ಮಾಡಿಕೊಡ್ತೀರಾ ಅಂದಿದ್ದಕ್ಕೆ, ಇಲ್ಲ ನಾವು ಸುಮ್ಮನೆ ಹಾಕಿದ್ದೀವಿ ಚೆನ್ನಾಗಿರತ್ತೆ ಅಂತ ಹೇಳಿ ಅಂತ ಹೇಳೋದು. ಆದರೆ ಇದು ನಮ್ಮ ಹನಿಗೆ ಅಂದರೆ ನನ್ನ ದೊಡ್ಡ ಮಗಳಿಗೆ ತುಂಬಾ ಇಷ್ಟ ಆಗೋಯಿತು. ಅವಳು ಎನಿ ಕಾಸ್ಟ್ ಇದು ಬೇಕೇ ಬೇಕು ನಮ್ಮ ಹಾಲ್ಗೆ ಅಂತ ಹೇಳಿ ಕೇಳಿದ್ಲು. ಸರಿ ನಾವು ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡು ಇದನ್ನು ನಾವು ಅವ್ರಿಗೆ ಹೇಳಿ ಮಾಡಿಸಿದ್ವಿ. ಈ ಪೈಪ್ಸ್ ಎಲ್ಲ ಏನಿದೆ ಇದೆಲ್ಲ ನಮ್ಮ ಹೊಸಲಿಗೆ ಹಾಕಿದ್ದೀವಲ್ವ, ಟೈಟಾನಿಯಂ ಶೀಟ್ದು ಆ ಮೆಟೀರಿಯಲ್ಲು. ಇದು ನಮ್ಮ ಹಸ್ಬೆಂಡೇನೆ ಎಲ್ಲ ಮಾಡಿಸ್ಕೊಬಂದು ಕೊಟ್ಟರು ಅದು ಪೈಪ್ಸ್ ಎಲ್ಲಾನು. ಇನ್ನು ಇದನ್ನು ಅವರು ಕಾರ್ಪೆಂಟರು ಮಾಡಿಕೊಟ್ರು, ಹಾಗಾಗಿ ಇದು ನಮ್ಮ ಹಾಲ್ಗೆ ಒಂದು ಹೊಸ ಲುಕ್ಕೇ ಕೊಡ್ತು. ಈ ಡೆಕೋರೇಟಿವ್ ಪೀಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತಿಂಗಳಿಗೆ ಒಂದು ಸತಿ ನಾನು ಈ ರೀತಿ ಸೋಫಾಸ್ನೆಲ್ಲ ನೂಕಿ ಕ್ಲೀನಾಗಿ ಅಲ್ಲೆಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು ಮತ್ತೆ ಸೋಫಾಸ್ನ ಅರೇಂಜ್ ಮಾಡ್ತೀನಿ. ಆದರೂ ತಿಂಗಳಿಗೆ ಒಂದು ಸತಿ ನಾನು ಎಳ್ಕೊಂಡಾಗೆಲ್ಲ ನೋಡ್ತೀನಿ ಎಷ್ಟು ಧೂಳು ಎಷ್ಟು ಗಲೀಜಿರುತ್ತೆ. ಸೊ ನಾವು ಎಷ್ಟು ಮನೆ ಕ್ಲೀನ್ ಮಾಡ್ತಾ ಇದ್ರು ಈ ಧೂಳು ಮತ್ತು ಗಲೀಜನ್ನಂತೂ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಹೆಂಗಾದರೂ ಸರಿ ಬಂದು ಸೇರಿಕೊಂಡೇ ಸೇರಿಕೊಳ್ಳುತ್ತೆ. ನಾನಿದು ಹೇಳ್ಕೊಂಡಾಗ ಇದು ಬರೀ ನೆಲ ಅಷ್ಟೇ ಅಲ್ಲ, ಈ ಸ್ಕರ್ಟಿಂಗ್ಸನ್ನು ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಆಮೇಲೆ ಬೇರೆ ಕಡೆ ಅಂದರೆ ಡೈಲಿ ನಾನು ಒರೆಸ್ಕೊಳ್ಳುವಾಗ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೋತೀನಿ, ಬಟ್ ಇಲ್ಲಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾನು ಸೋಫಾಸ್ ಹೇಳ್ಕೊಂಡಾಗ ನಾನು ಈ ಸ್ಕರ್ಟಿಂಗ್ಸ್ನೂ ಒರೆಸ್ಕೋತೀನಿ. ಮಾಪ್ ಬಕೆಟು ಆ್ಯಕ್ಚುಲಿ ನಾನು ಕರೋನಾ ಬಂತಲ್ವ ಫಸ್ಟು ಲಾಕ್ಡೌನ್ ಆಯಿತು ಆ ಟೈಮಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದಿದ್ದು. ಇದು ಏನಕ್ಕೆ ಪರ್ಚೇಸ್ ಮಾಡಿದ್ದೆ ಅಂತಂದರೆ, ನಮ್ಮ ಚಿಕ್ಕ ಮಗಳು ಬೇರೆ ಮಾಪ್ ಸ್ಟಿಕ್ಕಲ್ಲಿ ಒರೆಸುವಾಗ ಅದನ್ನು ಅವಳಿಗೆ ಹಿಂಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಅವಳು ಅವಾಗ ಮನೇಲೇ ಇದ್ರಲ್ವ ಮಕ್ಕಳು, ಅವರೇ ಮನೆ ಒರೆಸೋರು ಅಂದರೆ ಒಂದಿನ ದೊಡ್ಡವಳು ಒಂದಿನ ಚಿಕ್ಕವಳು ಹೀಗೆ. ಸೊ ಅವಳಿಗೆ ಹಿಂಡ್ಕೊಳಕ್ಕೆ ಬರ್ತಿರ್ಲಿಲ್ವಲ್ಲ, ಅವಳು ಮತ್ತೆ ನನ್ನ ಹೆಲ್ಪೇ ತೊಗೊಳ್ಳೋಳು. ಅವಾಗ ನಾನು ಅಂತಿದ್ದೆ ಮತ್ತೆ ನೀನು ನನಗೆ ಹೆಲ್ಪ್ ಮಾಡೋಂಗಿದ್ರೆ ನಾನೇ ಒರೆಸ್ಕೋಬೋದಲ್ವಾ ಅಂತ ಹೇಳಿ ಆಮೇಲೆ ಸರಿ ಅಂತ ಹೇಳಿ ಈ ಥರ ಒಂದು ಮಾಪ್ ಬಕೆಟ್ ತಂದು ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಡಿ ಮಾರ್ಟಲ್ಲಿ ಏನೋ ಇದನ್ನು ಪರ್ಚೇಸ್ ಮಾಡಿದ್ದು. ಎಷ್ಟು ವರ್ಷ ಆಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಇವಾಗ ಹೆಂಗಿದೆ ಅಂದರೆ ನಾನು ಇದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀನಿ. ಬಕೆಟ್ ಮಾತ್ರ ಅದೇ ಇದೆ, ಆದರೆ ಮಾಪ್ ಸ್ಟಿಕ್ಕು ಮತ್ತು ಮಾಪ್ ಸ್ಪಂಜ್ ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ. ಬಕೆಟ್ ಮಾತ್ರ ತುಂಬ ಚೆನ್ನಾಗಿ ಬಾಳಿಕೆ ಬಂತು ನನಗೆ. ಈ ಸೋಫಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನೊಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು. ನಾನು ಸ್ವಲ್ಪ ನಾನು ಏನಾದರೂ ಒಂದು ಐಟಮ್ ತೊಗೋಬೇಕು ಅಂದರೆ ಅದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡ್ತೀನಿ. ಯಾಕಂದರೆ ನನಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಇಷ್ಟ ಆಗೋದಿಲ್ಲ. ಆ ಕಂಪನಿ ಚೆನ್ನಾಗಿದೆಯಾ, ಅದು ನೀಟಾಗಿ ವರ್ಕ್ ಮಾಡತ್ತಾ, ಮತ್ತು ತೊಗೊಂಡ್ರೆ ವೇಸ್ಟ್ ಆಗಬಾರ್ದು, ಇದೆಲ್ಲ ಯೋಚನೆ ಮಾಡ್ತೀನಿ. ಅದಕ್ಕೆ ನಾನು ಇನ್ನೂ ವ್ಯಾಕ್ಯೂಮ್ ಕ್ಲೀನರ್ಗೆ ಹೋಗೇ ಇಲ್ಲ, ಯಾಕಂದರೆ ಅದು ಕಂಪನೀಸ್ ಬಗ್ಗೆ ಎಲ್ಲ ನನಗಿನ್ನೂ ಅಷ್ಟು ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಇನ್ಮೇಲೆ ಹುಡುಕ್ಬೇಕು. ಸೊ ಅಲ್ಲಿವರೆಗೂ ನನಗೆ ಈ ಬ್ರಷೇ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಯಾವಾಗಲೂ ಈ ಬ್ರಷಲ್ಲೇ ಸೋಫಾಸ್ನ ಕ್ಲೀನ್ ಮಾಡ್ಕೋತೀನಿ. ಬಟ್ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ನೋಡೋಣ ಯಾವುದಾದ್ರೂ ಒಳ್ಳೆ ಕಂಪನಿದು ನೋಡಿಬಿಟ್ಟು ನಾನು ಪರ್ಚೇಸ್ ಮಾಡ್ತೀನಿ ವ್ಯಾಕ್ಯೂಮ್ ಕ್ಲೀನರ್ನ. ಕುಷನ್ ಕವರ್ಸು ನಾವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಬೇರೆದು, ಅದು ನನಗೆ ಡಿಲ್ವರಿ ಟೈಮಿಂಗ್ ನಾಳೆ ತೋರಿಸ್ತಾ ಇದೆ. ಇವತ್ತೇ ಬಂದಿದ್ರೆ ಚೆನ್ನಾಗಿರ್ತಿತ್ತು, ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೋದಿತ್ತು. ಅದು ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಚೆಕ್ ಮಾಡಿಬಿಟ್ಟೇ ತರಿಸಿದ್ದೀನಿ. ಒಂದು ವೇಳೆ ಅದು ಚೆನ್ನಾಗಿದ್ದರೆ ಅದನ್ನು ಹಾಕ್ತೀನಿ, ಇದನ್ನೆಲ್ಲ ಒಗೆದ್ಬಿಟ್ಟು ಎತ್ತಿಡ್ತೀನಿ, ಇನ್ನೊಂದು ಸತಿ ಹಾಕ್ಕೋಬೋದಲ್ವಾ. ಇಲ್ಲ ಅಂತಂದರೆ ಅದೇನಾದರೂ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ಗೆ ಹಾಕ್ಬಿಟ್ಟು ಇದೇ ಕುಷನ್ ಕವರ್ಸ್ನ ಒಗೆದು ಹಬ್ಬಕ್ಕೆ ಇದನ್ನೇ ಮತ್ತೆ ಇದನ್ನೇ ಹಾಕ್ತೀನಿ. ನೋಡೋಣ ಅದು ನಾಳೆ ಬರುತ್ತಲ್ವಾ, ನೋಡಿಬಿಟ್ಟು ಆಮೇಲೆ ನಾನು ಚೇಂಜ್ ಮಾಡ್ತೀನಿ ಕುಷನ್ ಕವರ್ಸ್ನ.
ಸೊ ಇಲ್ಲಿ ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾವು ಏನಾದರೂ ಆಗಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಅಲ್ಲಿಗೆ ಎರಡು ವಿಷಯನ ಗಮನಿಸಬೇಕಾಗತ್ತೆ. ಒಂದು ಅಂದರೆ ರಿವ್ಯೂಸ್ನ ಚೆಕ್ ಮಾಡ್ಕೋಬೇಕು, ಅದಾದಮೇಲೆ ನಾವು ಆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನೆಲ್ಲ ನೋಡಿಬಿಟ್ಟು ರಿಟರ್ನ್ ಪಾಲಿಸಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಯಾಕಂದರೆ ಕೆಲವು ಐಟಮ್ಸು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತರಿಸ್ಬಿಡ್ತೀವಿ, ಬಟ್ ಅದು ಆಮೇಲೆ ಕ್ವಾಲಿಟಿ ಮತ್ತು ಮೆಟೀರಿಯಲ್ ಚೆನ್ನಾಗಿಲ್ಲ ಅಂತಂದಾಗ ಅದು ರಿಟರ್ನ್ ಪಾಲಿಸಿ ಇಲ್ಲ ಅಂತಂದರೆ ನಮಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋತೀವಿ ನಾವು. ಹಾಗಾಗಿ ನಾವು ಫಸ್ಟು ರಿಟರ್ನ್ ಪಾಲಿಸಿ ಇದೆಯಾ ಅಂತ ಹೇಳಿ ನೋಡಿಕೊಂಡು ನಾವು ಯಾವುದೇ ಐಟಮ್ನ ನಾವು ಬುಕ್ ಮಾಡಬೇಕು. ನಮ್ಗೆ ಇಷ್ಟ ಆಗಲಿಲ್ವ ಒಂದು ವೇಳೆ ನಾವು ಅದನ್ನು ರಿಟರ್ನ್ಗೆ ಹಾಕ್ಬಿಡ್ಬೋದು. ನಾನು ಯಾವುದೇ ಒಂದು ಪ್ರಾಡಕ್ಟ್ನ ತರಿಸ್ಲಿ, ನೀವು ನನ್ನ ಲಿಂಕನ್ನು ನೀವು ಯಾವುದೇ ಲಿಂಕ್ ನೋಡಿದ್ದೀರಾ ಅಂದರೆ ನಾನು ಪ್ರತಿಯೊಂದು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೇ ನಾನು ಐಟಮ್ಸ್ನ ತರಿಸಿದ್ದೀನಿ, ಮತ್ತು ಅದು ನನಗೆ ಇಷ್ಟ ಇದ್ದರೇ ನಾನು ಅದನ್ನು ಇಟ್ಕೋತೀನಿ. ನನಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಇಮ್ಮಿಡಿಯೇಟಾಗಿ ಅದನ್ನು ರಿಟರ್ನ್ ಮಾಡಿಬಿಡ್ತೀನಿ. ಜಾಸ್ತಿ ಏನು ಡೆಕೋರೇಟಿವ್ ಐಟಮ್ಸನ್ನೆಲ್ಲ ಏನೂ ಇಟ್ಟಿಲ್ಲ, ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ ನನಗೆ ಕ್ಲೀನಿಂಗ್ ಕಷ್ಟ ಆಗುತ್ತೆ, ನಾನು ಆದಷ್ಟು ಸಿಂಪಲ್ಲಾಗೇ ಯೋಚನೆ ಮಾಡ್ತೀನಿ ಏನೇ ತೊಗೊಂಡ್ರು ಅಂತ ಹೇಳಿ. ಇಲ್ಲೂ ಅಷ್ಟೇ, ಒಂದು ಇದ್ರ ಮೇಲೆ ಅಮ್ಮಮ್ಮ ಅಂದರೆ 2-3, ಅದು ಅವೆಲ್ಲ ನೀಟಾಗಿ ವಾಶ್ ಆಗಬೇಕು ಅಂತ ಐಟಮ್ಸ್ನ ನೋಡಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಥರ ಇದ್ದಾಗ ನನಗೆ ಕ್ಲೀನಿಂಗ್ ಈಸಿ ಆಗಿಬಿಡತ್ತೆ, ಯಾರ ಹೆಲ್ಪ್ ಬೇಡಪ್ಪ ನಾನೇ ಮಾಡ್ಕೋಬೋದು ಅನಿಸುತ್ತೆ. ಸುಮ್ಮನೆ ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಈ ಗೋಡೆ ಖಾಲಿ ಇದೆ, ಆ ಪ್ಲೇಸ್ ಖಾಲಿ ಇದೆ ಅಂತೇಳಿ ಅದು ಇದು ತಂದು ಹಾಕ್ಕೊಂಬಿಟ್ಟು ಆಮೇಲೆ ಯಾರು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ. ಸೊ ಎಷ್ಟು ಸಿಂಪಲ್ಲಾಗಿ ನಾವು ಇಟ್ಟಿರ್ತೀವೋ ಮನೇನ, ಕ್ಲೀನಿಂಗ್ ಮಾಡ್ಕೊಳಕ್ಕೂ ಅಷ್ಟೇ ಈಸಿ ಆಗುತ್ತೆ ನಮಗೆ. ನಂದು ಲಿವಿಂಗ್ ರೂಮ್ ಕ್ಲೀನಿಂಗ್ ಎಲ್ಲ ಆಯಿತು. ಫ್ಯಾನ್ ಎಲ್ಲ ಆ್ಯಕ್ಚುಲಿ ನಿನ್ನೆನೇ ಹಸ್ಬೆಂಡ್ ಒರೆಸಿದ್ರು, ಸೊ ನಾನು ಅದೇನು ಒರ್ಸಕ್ಕೆ ಹೋಗಲಿಲ್ಲ, ಅವರೇ ಕ್ಲೀನ್ ಮಾಡಿಕೊಟ್ಟಿದ್ರು. ಇನ್ನು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇನ್ನು ನಾನು ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ, ಪುಳಿಯೋಗರೆನೇ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ನಾನ ಮಾಡ್ಕೊಬಂದು ಅವ್ರಿಗೇನಾದರೂ ಮಾಡಿಕೊಡ್ತೀನಿ. ಸ್ನಾನ ಎಲ್ಲ ಮುಗೀತು, ಇವಾಗ ಅವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ಬೇಕು. ಮಕ್ಕಳು ತುಂಬ ದಿನದಿಂದ ವಾಫಲ್ಸ್ ಕೇಳ್ತಾ ಇದ್ರು, ಸರಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಾಫಲ್ಸ್ ಮಾಡೋಕ್ಕೆ ನಾನು ಫಸ್ಟು ಬೆಣ್ಣೆನ ಕರಗಿಸ್ಕೋಬೇಕು. ಅದಕ್ಕೆ ನಾನು ಒಂದು ಕಪ್ಪಲ್ಲಿ ಬಿಸಿನೀರು ಹಾಕ್ಕೊಂಡು ಇನ್ನೊಂದು ಕಪ್ ಇಟ್ಟು ಒಂದು 4 ಕ್ಯೂಬಷ್ಟು ಬೆಣ್ಣೆನ ಹಾಕಿ ಅದನ್ನು ಸೈಡ್ಗಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ಮೈದಾ ಹಸಿಟ್ಟು 1 ಕಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮೆಷರಿಂಗ್ ಕಪ್ಪು ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ ಈ ಥರ ಮೆಷರಿಂಗ್ ಕಪ್ ಇಲ್ಲ ಅಂದ್ರೂ ನೀವು ಯಾವುದು ಕಪ್ ಯೂಸ್ ಮಾಡ್ತೀರೋ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸೊ 1 ಕಪ್ಪು ಮೈದಾಗೆ 1/2 ಕಪ್ಪಷ್ಟು ಪೌಡರ್ ಶುಗರ್ ಹಾಕ್ಕೋಬೇಕು. ಸೊ ಪೌಡರ್ ಶುಗರ್ಗೆ ನಾನು ಮಾಮೂಲಿ ಸಕ್ಕರೆನೇ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನಾವು 1/2 ಸ್ಪೂನು ಬೇಕಿಂಗ್ ಸೋಡಾ, ಮಾಮೂಲಿ ಅಡುಗೆ ಸೋಡಾ ಇರುತ್ತಲ್ವ ಅದು, ಮತ್ತು 1/2 ಸ್ಪೂನು ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ 2 1/2 ಸ್ಪೂನ್ ಹಾಕ್ಕೋಬೇಕು. ಆಮೇಲೆ ಈಗ ಬೆಣ್ಣೆ ಕರಗಿದೆ, ಸೊ ಅದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಏನು ಮೈದಾ ಹಸಿಟ್ಟನ್ನ ಹಾಕ್ಕೊಂಡಿದ್ನಲ್ವ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ರೊಟ್ಟಿಗೋ ಅಥವಾ ದೋಸೆನೋ ಹುಯ್ಬೇಕು ಅಂದಾಗ ಮಿಕ್ಸ್ ಮಾಡ್ಕೋಬೇಕಲ್ವ ಕ್ರಂಪ್ಸ್ ಇಲ್ದಂಗೆ, ಆ ರೀತಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಾಫಲ್ ಮೇಕರ್ನ ನಾವು 1 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಬೆಣ್ಣೆನ ಸವರಿ ಆಮೇಲೆ ನಾವು ಆ ಬ್ಯಾಟರ್ನ ಹಾಕ್ಕೋಬೇಕು. ಮಾಮೂಲಿ ನಾವು ರೊಟ್ಟಿ ದೋಸೆ ಹುಯ್ತೀವಲ್ವ ಅದೇ ರೀತಿ ಸೌಟಲ್ಲಿ ನಾವು ಇದನ್ನು ಸೆಂಟರ್ಗೆ ಹುಯ್ದ್ರೆ ಆಯಿತು, ಅದೇ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಸರಿ, ನಾನು ಇಬ್ಬರಿಗೂ ಒಂದೊಂದು ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ಫುಲ್ ಬ್ಯಾಟರಲ್ಲಿ. ಆದರೆ ನಮ್ಮ ಪಾವನೆ ಅಷ್ಟೊತ್ತಿಗೆ ನನಗೆ ಚಾಕ್ಲೇಟ್ ವಾಫಲ್ ಬೇಕು ಅಂತ ಕೇಳಿದ್ಲು.
ಸರಿ ಮತ್ತೆ ಯಾರು ಬ್ಯಾಟರ್ನ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ಇಲ್ಲಿ ಹಾಕ್ತಾ ಇದ್ದೀನಿ. ಉಳಿದಿದ್ದಕ್ಕೆ ನಾನು ಚಾಕ್ಲೇಟ್ ವಾಫಲ್ ಮಾಡ್ತೀನಿ. ಸರಿ ಇದು ಉಯ್ದಾಗಿದೆ, ಸೊ ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಲೈಟ್ ಬರೋವರೆಗೂ ನಾವು ಇದನ್ನು ಹಾಗೆ ಬಿಡಬೇಕು. ಸರಿ ಈಗ ನೆಕ್ಸ್ಟು ನಾನು ಚಾಕ್ಲೇಟ್ ವಾಫಲ್ಗೆ ಕೋಕೋ ಪೌಡರು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾವು. ಸೊ ಈಗ ಗ್ರೀನ್ ಲೈಟ್ ಬಂದಿದೆ, ನಾವು ಇವಾಗ ಇದನ್ನು ಓಪನ್ ಮಾಡಿ ನೋಡಬೇಕು. ಇದು ಬೆಂದಿದೆ ಆ್ಯಕ್ಚುಲಿ, ಬಟ್ ಇನ್ನೂ ಸ್ವಲ್ಪ ಕಲರ್ ಬರಬೇಕು. ಹಾಗಾಗಿ ನಾನು ಇನ್ನೊಂದ್ಸತಿ ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬೇಯಿಸ್ತೀನಿ. ಮತ್ತೆ ನಮಗೆ ಗ್ರೀನ್ ಲೈಟ್ ಬರೋವರೆಗೂ ಬಿಟ್ಟರೆ ಆಯಿತು, ಆಗಿರುತ್ತೆ ಇದು. ಸೊ ಈಗ ವಾಫಲ್ ರೆಡಿ ಆಗಿದೆ. ಇದು ನಾವು ಎತ್ತುವಾಗ ತುಂಬಾ ಸಾಫ್ಟ್ ಇರುತ್ತೆ, ಬಟ್ ಇದು ನಾವು ಸ್ವಲ್ಪ ಆರಕ್ಕೆ ಬಿಟ್ಟಾಗ ಇದು ಫುಲ್ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿ ಬಂದಿರುತ್ತೆ. ಸೊ ನಾನು ಜಾಸ್ತಿ ಏನು ಮಾಡ್ಕೊಡಕ್ಕೆ ಹೋಗಿಲ್ಲ, ಇಬ್ಬರಿಗೂ ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಜಾಸ್ತಿ ಮಾಡಿಕೊಟ್ರೆ ಮತ್ತೆ ಅವರು ರಾತ್ರಿ ಊಟ ಮಾಡೋದಿಲ್ಲ ನನಗೆ. ಸೊ ಅದಕ್ಕೆ ನಾನು ಸ್ವಲ್ಪನೇ ಮಾಡಿದ್ದೀನಿ ವಾಫಲ್ಸ್ನ. ವಾಫಲ್ಸ್ ಮೇಲೆ ನಾವು ಐಸ್ ಕ್ರೀಮ್ ಹಾಕಿ ಅದ್ರ ಮೇಲೆ ಸಿರಪ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇವತ್ತಿಗೆ ನನ್ನ ಈ ವಿಡಿಯೋ ಮುಗ್ದಿದೆ. ಯಾರಿಗಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.